ಆಲಿ ಸಂಸದರ ವಿರುದ್ಧ ನಿವೃತ್ತ ಐ ಎಸ್ ಒಬ್ಬರು ಗೆಲುವನ್ನ ಸಾಧಿಸುವ ಮೂಲಕವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರತಕ್ಕಂತ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೈ ತಪ್ಪಿತ್ತು ಆದರೆ ಅದನ್ನ ಮತ್ತೊಮ್ಮೆ ಕಾಂಗ್ರೆಸ್ ತೆಗೆ ತೆಗೆದುಕೊಳ್ಳಿಕ್ಕೆ ನಿವೃತ್ತ ಐ ಎಸ್ ಅಧಿಕಾರಿ ಅವರು ಕೂಡ ಯಶಸ್ವಿಯಾಗಿದ್ದಾರೆ ಸದ್ಯ ಅವರೇ ನನ್ನ ಜೊತೆಗಿದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತೋಗ್ತೇನೆ ಮೊದಲನೇ ಸರ್ ತಮಗೂ ಕೂಡ ಅಭಿನಂದನೆಗಳು ಸರ್ ಫಸ್ಟ್ ಅಲ್ಲಿ ಕೂಡ ಬೆಸ್ಟ್ ರಿಸಲ್ಟ್ ಅನ್ನು ಮಾಡಿದರೆ ಏನ್ ಹೇಳಿದ್ರೆ ಸರ್ ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊರೆತಂತಹ ಒಂದು ಅಭೂತ ಜಯ ರಾಯಚೂರು ಹಾಗೂ ಕಲ್ಯಾಣ ಕರ್ನಾಟಕದ ಭಾಗ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ಚಾರಿತ್ರಿಕವಾಗಿ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ ಕಳೆದ ಚುನಾವಣೆಯಲ್ಲಿ ಅದು ನಮ್ಮ ಕೈತಪ್ಪಿ ಹೋಗಿತ್ತು ಈಗ ಮತ್ತೊಮ್ಮೆ ಕಾಂಗ್ರೆಸ್ ತನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಮತ್ತು ಅಭೂತಪೂರ್ವ ಯಶಸ್ಸನ್ನು ಗಳಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ ಇದು ಸಾಧ್ಯವಾಗಿರುವಂಥದ್ದು ಈಗ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವಂತಹ ಒಂದು ಸುಭದ್ರ ಸರ್ಕಾರ ಹಾಗೂ ಜನಪರವಾದಂಥ ಸರ್ಕಾರ ಅವು ಮಾಡಿರುವಂಥ ಕೆಲಸ ಒಂದು ಒಂದೇ ಒಂದು ವರ್ಷದಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಅವರು ಅನುಷ್ಠಾನ ಮಾಡಿ ಜನಕ್ಕೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿರುವಂಥದ್ದು ಪ್ರಮುಖ ಕಾರಣ ಅಲ್ಲದೆ ಲೋಕಸಭೆಯಲ್ಲಿ ಯಾವ ರೀತಿ ನಾವು ಚುನಾವಣೆ ಎದುರಿಸಬೇಕು ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆ ಸಿದ್ಧ ಮಾಡಿದ್ದೇವೆ ಅದು ಕೂಡ ಬಹಳ ಜನಪರವಾಗಿರುವಂಥದ್ದು ಆದರೆ ನೋಡಿ ಜನ ನಮಗೆ ಮತ ಹಾಕಿದ್ದಾರೆ ಅಂತ ಹೇಳ್ಬೋದು ಪ್ರಮುಖವಾಗಿ ತಾವು ಗೆಲ್ತೇನೆ ಅನ್ನೋ ವಿಶ್ವಾಸವನ್ನು ಮೊದಲೇ ವ್ಯಕ್ತಪಡಿಸಿದ್ರೆ ಆದರೆ ಬಟ್ ಇಷ್ಟರ ಮಟ್ಟಿಗೆ ರಿಸಲ್ಟ್ ಬರ್ತದೆ ಅನ್ನೋದು ಎಕ್ಸ್ಪೆಕ್ಟೇಷನ್ ತಮಗಿತ್ತ ಸರ್ ಅದು ಪ್ರಚಾರದ ಭರಾಟೆಯಲ್ಲಿ ಇದನ್ನು ಈ ಒಂದು ಪಾಸಿಬಿಲಿಟೀಸನ್ನ ಎಲ್ಲರೂ ಹೋಗಿದ್ದರು ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ನಾವು ಎದುರಿಸ್ತಾ ಇರುವಂಥ ಚುನಾವಣೆ ಹತ್ತು ವರ್ಷಗಳ ಆಡಳಿತ ವಿರೋಧಿ ಇದ್ದಂಥ ಒಬ್ಬ ಒಂದು ಆಡಳಿತದ ಬಗ್ಗೆ ಅಂದರೆ ಒಂದು ಒಂದು ಪಕ್ಷದ ವಿರೋಧವಾಗಿ ನಾವು ಚುನಾವಣೆ ಎದುರಿಸ್ತಾ ಇದ್ವಿ ಅದರಿಂದ ನಮಗೆ ಅಡ್ವಾಂಟೇಜ್ ಇತ್ತು ನಮಗೆ ನಮ್ಮ ಒಂದು ಏನು ಆಡಳ ಇದು ಚುನಾವಣಾ ಪ್ರಣಾಳಿಕೆ ಇದೆ ಅದು ಮತ್ತು ಆಡಳಿತ ವಿರೋಧಿ ಅಲೆ ಏನಿತ್ತು ಅವುಗಳಿಂದ ನಮಗೆ ಜಲವಾಗಿದೆ ಅಂತ ಕ್ಷೇತ್ರದಲ್ಲಿ ಕೂಡ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಕೋಮುಗಲಭೆಯನ್ನು ಸೃಷ್ಟಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದರು ಇವೆಲ್ಲವನ್ನು ಕೂಡ ಮೆಟ್ಟಿ ಇವತ್ತು ತಾವು ಗೆಲುವನ್ನು ಸಾಧಿಸಿದರೆ ಏನು ಹೇಳ್ತಾರೆ ಸರ್ ವಿರೋಧ ಪಕ್ಷದ ವಿರೋಧ ಪಕ್ಷದ ಪ್ರತಿಸ್ಪರ್ಧಿಗಳು ನಮ್ಮ ಪ್ರತಿಸ್ಪರ್ಧಿಗಳು ಚುನಾವಣಾ ಸಂದರ್ಭದಲ್ಲಿ ನಾವು ಸಾಧ ಸಾಕಷ್ಟು ಮಟ್ಟಿಗೆ ನಮ್ಮ ಒಂದು ವಾದ ವಿವಾದಗಳನ್ನ ಅತ್ಯಂತ ನಾಗರಿಕವಾಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ವೈಯಕ್ತಿಕವಾಗಿ ಅಥವಾ ಅಥವಾ ಸಮಾಜದ ಒಂದು ಒಂದು ಶಾಂತಿಯನ್ನು ಕದಡುವಂಥ ಕೆಲಸವನ್ನು ನಾವು ನಾವು ಮಾಡಲಿಕ್ಕೆ ಹೋಗಿಲ್ಲ ಎದುರಾಳಿಯವರು ಮಾಡಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಆ ಥರ ಮಾಡಿದ್ದು ಅಂತ ಹೇಳಿದರೆ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಆ ರೀತಿ ರಾಷ್ಟ್ರಮಟ್ಟದಲ್ಲಿ ಏನು ಅವರು ಭಾಜಪಾದಿಂದ ಅವರೇನು ನೀತಿ ನಿಯಮಾವಳಿ ರೂಪಿಸ್ತಾ ಇದ್ದರು ಮತ್ತು ಭಾಷಣಗಳು ಮಾಡ್ತಾ ಇದ್ರು ಅದಕ್ಕೆ ತಕ್ಕ ಪಾಠವನ್ನು ಮತದಾರ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ಪ್ರಚಾರದ ಉದ್ದಕ್ಕೂ ತಮ್ಮ ವಿರುದ್ಧ ಒಂದು ಟ್ರಂಪ್ ಗಡನ್ನು ಯೂಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಜಿ ಕುಮಾರ್ ಅವರು ಹೊರಗಿನವರು ನಾಳೆ ಗೆಲುವನ್ನ ಸಾಧಿಸಿದ್ರೆ ಬೆಂಗಳೂರಲ್ಲೇ ಉಳ್ಕೊಳ್ತಾರೆ ಅನ್ನೋದು ಆದ್ರೆ ಗೆಲುವನ್ನ ಸಾಧಿಸಿದ್ರೆ ನೆಕ್ಸ್ಟ್ ಪ್ಲಾನ್ ಸರ್ ನಿಮ್ದು ಇಲ್ಲೇ ಉಳ್ಕೊಳ್ಳೋದ ಡೆಲ್ಲಿನಲ್ಲಿ ಹೋಗಬೇಕು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆಗುತ್ತೆ ಇಲ್ಲಿ ಲೋಕಸಭೆಯಲ್ಲಿ ಚುನಾವಣೆ ಚುನಾವಣೆ ಮೇಲೆ ಡೆಲ್ಲಿನಲ್ಲಿ ಲೋಕಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಬೇಕಾಗುತ್ತೆ ಅದು ಬಿಟ್ಟರೆ ರಾಯಚೂರು ನಮ್ಮ ಮನೆ ಆಗ್ತದೆ ರೀ ಸರ್ ಇನ್ನೂ ಒಂದು ಸರ್ ಪ್ರತಿ ಐದು ವರ್ಷ ಕಳೆದ ಐದು ವರ್ಷದಲ್ಲಿ ಒಂದು ಆರೋಪ ಇತ್ತು ಸರ್ ಆಲಿ ಸಂಸದರ ವಿರುದ್ಧ ಎಲ್ಲೋ ಒಂದು ಕಡೆ ಜಿಲ್ಲಾಧಿಕಾರಿ ಆವರಣದಲ್ಲಿರ್ತಕ್ಕಂಥ ಸಂಸದರ ಕಛೇರಿಯನ್ನು ಓಪನೇ ಮಾಡಿಲ್ಲ ಎಂಬುದಾಗಿ ತಾವು ಇನ್ನು ಮುಂದೆ ಆದರೂ ಕಂಟಿನ್ಯೂಸ್ ಆಗಿ ಓಪನ್ ಮಾಡುವಂಥದ್ದು ನಾನು ಜಿಲ್ಲಾಧಿಕಾರಿ ಯಾವಾಗಲೂ ಕುತೂಹಲ ಆಯಿತು ಆ ಆಫೀಸಲ್ಲಿ ಕೂತ್ಕೊಂಡ್ರೆ ಹೆಂಗಿರುತ್ತೆ ಅಂತ ನೋಡಬೇಕು ಅಂತೇಳಿ ನನಗೆ ಅವಕಾಶ ನಿಮ್ಗೆ ಕೊಟ್ಟಿದ್ದಾರೆ ನಮ್ಮ ಸ ಜನತೆ ಕೊಟ್ಟಿದ್ದೆ ಆದ್ದರಿಂದ ದಯವಿಟ್ಟು ನನಗೆ ಅವಕಾಶ ಕೊಡಿ ಅಲ್ಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಅಂತೇಳಿ ಇದಿಷ್ಟು ಕುಮಾರ್ ನಾಯ್ಕ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ನಾಗರಾಜ್ ವಿಸ್ತಾರ ನ್ಯೂಸ್ ರಾಯಚೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ 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 ಡಾಟ್ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ